ವೀಕ್ಷಕರೆ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಯಾರಿಗೂ ಈ ಮೂರು ವಸ್ತುಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಅಮಾವಾಸ್ಯೆ ಹುಣ್ಣಿಮೆ ಬಹಳ ಕೆಟ್ಟದ್ದು, 8 ವರ್ಷಗಳ ಕಾಲ ಕಷ್ಟ ಬಿಡೋಲ್ಲ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಮುಖ್ಯವಾಗಿ ಹೆಣ್ಮಕ್ಳು ಮತ್ತು ಮನೆಯ ಸದಸ್ಯರು ಕೆಲ ತಪ್ಪುಗಳನ್ನ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗೋದಿಲ್ಲ. ಹಾಗಾದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಯಾವ ಕೆಲಸಗಳನ್ನ ಮಾಡಬಾರದು ಮತ್ತು ಅದರಿಂದ ಆಗೋ ನಷ್ಟಗಳೇನು ಅನ್ನೋದನ್ನ ನೋಡೋಣ. ಕೇವಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ಅಲ್ಲ, ಹೆಣ್ಮಕ್ಳು ಪ್ರತಿದಿನ ಪೂಜೆ ಮಾಡೋ ಸಮಯದಲ್ಲೂ ಕೂಡ ಲಕ್ಷ್ಮೀ ಮಂತ್ರ ಮತ್ತು ಸರಸ್ವತಿ ಮಂತ್ರವನ್ನ ಪಠಿಸಬೇಕು ಮತ್ತು ದೇವರ ಮನೆಯಲ್ಲಿ ಕುಬೇರ ಲಕ್ಷ್ಮೀ ರಂಗೋಲಿ ಮತ್ತು ಸರಸ್ವತಿ ರಂಗೋಲಿಯನ್ನ ಹಾಕಬೇಕು. ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಯಾರೂ ಕೂಡ ಹೊಸ್ತಿಲನ್ನ ತುಳಿಬಾರದು. ಹೊಸ್ತಿಲಿನ ಒಳಗೊಂದು ಮತ್ತು ಹೊರಗೊಂದು ಕಾಲನ್ನ ಇಟ್ಟು ಮಾತಾಡಬಾರದು. ಹಾಗೆ ಹುಣ್ಣಿಮೆಯ ದಿನ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನ ತುಂಬಿ ಅದರಲ್ಲಿ ಪಚ್ಚ ಕರ್ಪೂರ ಮತ್ತು 1 ರೂಪಾಯಿ ನಾಣ್ಯವನ್ನ ಹಾಕಿ ಪ್ರತಿದಿನ ಅದನ್ನ ಬದಲಿಸಬೇಕು. ಹೀಗೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರೋ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿದು ಸಮೃದ್ಧಿಯಾಗಿರ್ತೀರಿ. ಇನ್ನು ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯಂದು ಮಾಡಬಾರದ ಕೆಲವು ಕೆಲಸಗಳಿವೆ, ಅವು ಯಾವುವು ಅನ್ನೋದನ್ನ ಹೇಳ್ತೀನಿ ಕೇಳಿ. ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಯಂದು ತಡವಾಗಿ ಹೇಳೋದು ತಪ್ಪು. ಅಮಾವಾಸ್ಯೆಯಂದು ತಡವಾಗಿ ಹೇಳೋದು ಒಳ್ಳೇದಲ್ಲ. ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರೋದ್ರಿಂದ ಬೇಗನೆ ಹೇಳೋದು ಯಾವಾಗ್ಲೂ ಉತ್ತಮ. ತಡವಾಗಿ ಹೇಳೋದು ವ್ಯಕ್ತಿಯನ್ನ ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿರೋದ್ರಿಂದ ಈ ದಿನ ತಡವಾಗಿ ಎಚ್ಚರಗೊಳ್ಳೋದನ್ನ ಆದಷ್ಟು ತಪ್ಪಿಸ್ಬೇಕು. ದೈಹಿಕ ಸಂಬಂಧದಲ್ಲಿ ತೊಡಗೋದನ್ನ ಆದಷ್ಟು ತಪ್ಪಿಸ್ಬೇಕು. ಅಮಾವಾಸ್ಯೆಯಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಈ ದಿನ ಮಾಡಿದ ಸಂಯೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳೊಂದಿಗೆ ಜನಿಸುತ್ತೆ ಅನ್ನೋ ನಂಬಿಕೆ ಇದೆ. ಹಿರಿಯರನ್ನ ಹಾಗೂ ಪೂರ್ವಜರನ್ನ ಅವಮಾನಿಸಬೇಡಿ. ಅಮಾವಾಸ್ಯೆಯು ಪೂರ್ವಜರನ್ನ ಪ್ರಾರ್ಥಿಸೋಕೆ ಸೂಕ್ತವಾದ ದಿನವಾಗಿರೋದ್ರಿಂದ ಈ ದಿನ ಅವರನ್ನ ಅಸಮಾಧಾನಗೊಳಿಸದಂತೆ ಅವಮಾನವಾಗದಂತೆ ನೀವು ನೋಡ್ಕೋಬೇಕು. ತಿಳಿದೋ ಅಥವಾ ತಿಳಿಯದೆಯೋ ಯಾವುದೇ ಅಗೌರವವು ಅನಪೇಕ್ಷಿತ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಕೋಪವನ್ನ ತಪ್ಪಿಸಿ ಮತ್ತು ವಿನಮ್ರರಾಗಿರಿ. ಈ ದಿನ ಕೋಪವನ್ನ ತಪ್ಪಿಸಿ ಮತ್ತು ವಿನಮ್ರತೆಯಿಂದ ಇರೋಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಅನಗತ್ಯವಾಗಿ ಯಾರನ್ನೂ ಅವಮಾನಿಸಬೇಡಿ. ದಾನಕ್ಕೆ ಅಡ್ಡಿ ಮಾಡಬೇಡಿ. ಇನ್ನೊಬ್ರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ಅಡ್ಡಿ ಮಾಡಬೇಡಿ. ನೀವು ದಾನ ಮಾಡದಿದ್ರೂ ಇತರರು ಮಾಡೋ ದಾನ ಧರ್ಮಕ್ಕೆ ಅಡ್ಡಿಪಡಿಸೋದಕ್ಕೆ ಹೋಗಬೇಡಿ. ಮಾಂಸಾಹಾರ ಸೇವಿಸಬೇಡಿ. ಅಮಾವಾಸ್ಯೆಯ ಸಮಯದಲ್ಲಿ ಮಾಂಸಾಹಾರ ಸೇವನೆಯನ್ನ ತಪ್ಪಿಸಬೇಕು. ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನ ಮಾತ್ರ ಸೇವಿಸಿ. ಈ ದಿನದಂದು ಮಾಂಸಾಹಾರಿ ಆಹಾರವನ್ನ ಸೇವಿಸೋದ್ರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಯಾವುದೇ ಶುಭ ಸಮಾರಂಭಗಳು ಸಲ್ಲದು. ಈ ದಿನದಂದು ಮದುವೆ, ಮಕ್ಕಳ ನಾಮಕರಣ ಅಥವಾ ನಾಮಕರಣಗಳಂತಹ ಯಾವುದೇ ಶುಭ ಸಮಾರಂಭಗಳನ್ನ ನಿಗದಿಪಡಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿಲ್ಲದೇ ಇರೋ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನ ನಿರ್ಧರಿಸುತ್ತೆ. ಕಾರ್ತಿಕ ಅಮಾವಾಸ್ಯೆ ಅಂದ್ರೆ ದೀಪಾವಳಿಯ ಅಮಾವಾಸ್ಯೆ ಹೊರತುಪಡಿಸಿ ಇತರೆ ಎಲ್ಲಾ ಅಮಾವಾಸ್ಯೆಯ ತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನ ನಡೆಸೋದಕ್ಕೆ ಸೂಕ್ತ ಅಲ್ಲ. ಅದೇ ರೀತಿ ಕೆಲವು ವಸ್ತುಗಳನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಮನೆಗೆ ತರೋದ್ರಿಂದ ಯಾವುದೇ ಕಾರ್ಯ ಯಶಸ್ವಿಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕಬ್ಬಿಣದ ಅಂಶ ಹೊಂದಿರೋ ವಸ್ತುಗಳು, ಎರಡನೇದಾಗಿ ವಾಹನ ಹಾಗೂ ಹೊಸ ಬಟ್ಟೆ, ಮೂರನೇದಾಗಿ ಉಪ್ಪು. ಈ ದಿನಗಳಲ್ಲಿ ಉಪ್ಪನ್ನ ಮನೆಗೆ ತಂದ್ರೂ ಕೂಡ ತುಂಬಾ ನಷ್ಟವಾಗುತ್ತೆ. ಹಾಗೆ ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯ ಸಮಸ್ಯೆಗಳು ದೂರವಾಗುತ್ತವೆ. ಮನೆಯಲ್ಲಿರೋ 5 ಲವಂಗಗಳನ್ನ ಒಂದು ಕೆಂಪು ಅಥವಾ ಹಳದಿ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಕಟ್ಟಬೇಕು. ನಂತರ ಲವಂಗಗಳನ್ನ ಕಟ್ಟಿದ ಬಟ್ಟೆಯನ್ನ ನಿಮ್ಮ ಮಲಗೋ ಕೋಣೆಯಲ್ಲಿ ಇಡಬೇಕು. ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳು ಮಾಯವಾಗುತ್ತವೆ. ಸಹೋದರರ ಮಧ್ಯೆ ಇರೋ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ನಿಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿ ಎದುರಾಗೋದಿಲ್ಲ. ಎಲ್ಲಾ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಪಡ್ಕೊಳ್ತೀರಿ ಮತ್ತು ಸಕಲ ಸಂಪತ್ತು ನಿಮ್ಮದಾಗುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಚಂದ್ರನು ವ್ಯಕ್ತಿಯ ಮನಸ್ಸನ್ನ ನಿಯಂತ್ರಿಸ್ತಾನೆ. ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಚಂದ್ರ ದರ್ಶನವಾಗೋದಿಲ್ಲ.
ಹಾಗಾಗಿ ಈ ದಿನ ದಾನ ಮತ್ತು ಕೆಲವು ಪರಿಹಾರ ಕಾರ್ಯಗಳನ್ನು ಮಾಡೋದ್ರಿಂದ ಪಿತೃದೋಷ, ಛಾಯಾದೋಷ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ. ಅಲ್ಲದೆ ಈ ವಿಶೇಷ ದಿನದಂದು ಪೂರ್ವಜರ ಆತ್ಮಶಾಂತಿಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ಅಮಾವಾಸ್ಯೆಯಂದು ಇರುವೆ, ಪಕ್ಷಿ, ಹಸು, ನಾಯಿ, ಕಾಗೆಗಳಿಗೆ ಆಹಾರ ಮತ್ತು ನೀರನ್ನು ನೀಡಬೇಕು. ಅಮಾವಾಸ್ಯೆಯ ದಿನ ಶ್ರೀಗಂಧ ಅಥವಾ ಕೇಸರಿ ತಿಲಕ ಹಚ್ಚಿ ಹಳದಿ ಬಟ್ಟೆಗಳನ್ನು ಧರಿಸಿ ಹಳದಿ ಆಹಾರ ಪದಾರ್ಥಗಳನ್ನು ದಾನ ಮಾಡಬೇಕು. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಮನೆಯನ್ನು ಶುಚಿಗೊಳಿಸಿದ ನಂತರ ನಾಲ್ಕು ಮೂಲೆಗಳಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು. ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ. ಅಮಾವಾಸ್ಯೆಯಂದು ಖೀರ್ ತಯಾರಿಸಿ ಮತ್ತು ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು. ಇದು ಜೀವನದಿಂದ ಅಸ್ಥಿರತೆಯನ್ನು ತೆಗೆದುಹಾಕುತ್ತೆ. ಬಿಳಿ ಹೂಗಳನ್ನು ನೀರಲ್ಲಿ ತೇಲಿಸಿ. ಅಮಾವಾಸ್ಯೆಯ ದಿನದಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಿ. ಇದಕ್ಕಾಗಿ ಕೆಂಪು ಬಣ್ಣದ ಬತ್ತಿಯನ್ನು ಬಳಸಿ ದೀಪವನ್ನು ಹಚ್ಚಬೇಕು ಮತ್ತು ಹಸುವಿನ ತುಪ್ಪದಲ್ಲಿ ಕೇಸರಿಯನ್ನು ಬೆರೆಸಿ ದೀಪಕ್ಕೆ ತುಂಬಿಸಿ. ಇದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಯಾವುದೇ ಕಾರಣಕ್ಕೂ ಕೆಲವು ವಸ್ತುಗಳನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ನಿಮ್ಮ ಮನೆಯಿಂದ ಹೊರಗಡೆ ನೀಡಬಾರದು. ಹೌದು, ತಾಯಿ ಲಕ್ಷ್ಮಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನು ಈ ದಿನಗಳಲ್ಲಿ ನಿಮ್ಮ ಮನೆಯಿಂದ ಮತ್ತೊಬ್ಬರಿಗೆ ಅಪ್ಪಿತಪ್ಪಿಯೂ ಕೂಡ ಕೊಡಬಾರದು. ಯಾರಿಗಾದರೂ ಸಾಲದ ರೀತಿಯಾಗಿ ಅಥವಾ ಸಹಾಯದ ರೀತಿಯಲ್ಲಿ ಹಣವನ್ನು ಹೊರಗಡೆ ಕೊಡಬಾರದು. ಹೀಗೆ ಹಣವನ್ನು ನೀಡೋದ್ರಿಂದ ನಿಮ್ಮ ಮನೆಯ ಮಹಾಲಕ್ಷ್ಮಿ ಅವರ ಪಾಲಾಗೋ ಸಂದರ್ಭಗಳೇ ಹೆಚ್ಚಾಗಿರುತ್ತವೆ. ಅವರಿಗಾಗಿರೋ ಕರ್ಮಫಲಗಳು ನಿಮಗ್ ಬಂದು ತಗಲು ಸಂದರ್ಭ ಉಂಟಾಗುತ್ತವೆ, ಕಷ್ಟಗಳು ನಿಮಗ್ ಬರುತ್ತವೆ. ಹಾಗಾಗಿ ಈ ದಿನಗಳಲ್ಲಿ ಕೊಡೋ ತಗೊಳ್ಳುವಿಕೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಎರಡನೇದಾಗಿ, ನೀವು ಧರಿಸಿರೋ ಒಡವೆಗಳನ್ನ ಈ ದಿನಗಳಲ್ಲಿ ನೀವು ಮತ್ತೊಬ್ಬರಿಗೆ ನೀಡೋದು ಒಳ್ಳೇದಲ್ಲ. ನೀವೇನಾದರೂ ನಿಮ್ಮ ದೇಹದ ಮೇಲೆ ಧರಿಸಿರೋ ಒಡವೆಗಳನ್ನು ಈ ದಿನಗಳಲ್ಲಿ ಇನ್ನೊಬ್ರಿಗೆ ನೀಡಿದ್ರೆ ಅದರಿಂದ ಅವರಿಗಾಗಿರೋ ದಾರಿದ್ರ್ಯ ನಿಮ್ಮ ಬೆನ್ನ ಹತ್ತುತ್ತೆ, ಅವರಿಗಿರೋ ಸಂಕಷ್ಟಗಳನ್ನು ನೀವು ಅನುಭವಿಸಬೇಕಾದ ಸಂದರ್ಭ ಬರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಶುಕ್ರವಾರ ಹಾಗೂ ಹುಣ್ಣಿಮೆ, ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಹಾಲನ್ನು ನೆಲದ ಮೇಲೆ ಅಪ್ಪಿತಪ್ಪಿಯೂ ಚೆಲ್ಲಬಾರದು. ಇದರಿಂದ ಲಕ್ಷ್ಮಿ ಕೋಪಿತಗೊಳ್ತಾಳೆ ಮತ್ತು ಜೇನುತುಪ್ಪವನ್ನು ಕೂಡ ಈ ದಿನಗಳಲ್ಲಿ ನೆಲದ ಮೇಲೆ ಬೀಳದ ಹಾಗೆ ನೋಡ್ಕೊಳ್ಬೇಕು. ಮೂರನೆಯ ವಸ್ತು ಯಾವುದು ಅಂದರೆ ಅರಿಶಿಣ. ಹೌದು, ನಿಮ್ಮ ಸುತ್ತಮುತ್ತಲಿನ ಜನ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಶುಕ್ರವಾರದ ದಿನಗಳಲ್ಲಿ ಅರಿಶಿಣವನ್ನು ದಾನವಾಗಿಯೋ ಅಥವಾ ಅವರ ಮನೆಯಲ್ಲಿ ಖಾಲಿಯಾಗಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯಿಂದ ಅರಿಶಿಣವನ್ನು ಕೇಳಿ ಅದನ್ನು ಪಡ್ಕೊಂಡ್ರೆ ನಿಮ್ಮ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗಿಯೂ ನಾಶವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಯಾರಿಗೂ ಈ ಮೂರು ವಸ್ತುಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಅಮಾವಾಸ್ಯೆ, ಹುಣ್ಣಿಮೆ ಬಹಳ ಕೆಟ್ಟದ್ದು, 8 ವರ್ಷಗಳ ಕಾಲ ಕಷ್ಟ ಬಿಡೋಲ್ಲ ಅನ್ನೋ ಕುತೂಹಲಕಾರಿ ಸಂಗತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.